ಸ್ವಾಗತ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೈಸೂರು ಆಯ್ತು, ಈಗ ತುಮಕೂರು ಸರದಿ. ತುಮಕೂರಿನಲ್ಲಿ ದೋಸ್ತಿ ಮತ ಬಿಜೆಪಿಗಂತೆ ಹೊಸ ಬಾಂಬ್ ಅನ್ನ ಹಸಿರಿಸಿದ್ದಾರೆ ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡ. ಮೈಸೂರಿನಲ್ಲಿ ಯಾವ ರೀತಿಯಾದಂತಹ ಹೇಳಿಕೆಗಳು ಬಂದಿದ್ವು ಅನ್ನೋದನ್ನ ನೋಡಿದ್ವಿ. ಅದರಲ್ಲಿ ಸ್ವತಃ ಜೆಡಿಎಸ್ ನ ನಾಯಕ ಹಾಗೆ ಸಚಿವ ಜಿಟಿ ದೇವೇಗೌಡರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ತುಮಕೂರಿನಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿರುವಂತದ್ದು, ಗೌಡರ ಕುಟುಂಬ ರಾಜಕಾರಣ ಬಿಜೆಪಿಗೆ ಲಾಭ ಆಗತ್ತೆ ಅಂತ ಅವರು ಹೇಳಿದ್ದಾರೆ. ದೇವೇಗೌಡರನ್ನ ಜೆಡಿಎಸ್ ಕಾಂಗ್ರೆಸ್ನವರೇ ಸೋಲಿಸ್ತಾರಂತೆ. ತುಮಕೂರಿನಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಜೆಡಿಎಸ್ ಶಾಸಕರು ಗೌಡರ ಪರ ಕೆಲಸವನ್ನ ಮಾಡಿಲ್ಲ, ಪರಮೇಶ್ವರ್ ಕೂಡ ಎಲ್ಲೂ ಕೂಡ ಸಭೆಯನ್ನ ಮಾಡಿ ಪ್ರಚಾರವನ್ನ ಮಾಡಿಲ್ಲವಂತೆ. ಜೆಡಿಎಸ್ ಕಾಂಗ್ರೆಸ್ ಪ್ಲಾನ್ ಮಾಡಿ ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಬಿಜೆಪಿಗೆ ಗೆಲುವು ತುಮಕೂರಿನಲ್ಲಿ ಅಂತ. ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಲ್ಲ ಇಲ್ಲಿ ತುಮಕೂರಿನಲ್ಲಿ. ಎಲ್ಲರೂ ಕೂಡ ಪ್ಲಾನ್ ಮಾಡಿ ದಳ ಕಾಂಗ್ರೆಸ್ರು ಕೂಡ ಬಿಜೆಪಿಗೆ ಮತ ಹಾಕಿದ್ದಾರೆ. 100ಕ್ಕೆ 100 ನಾವು ಇಲ್ಲಿ ಗೆಲ್ತೇವೆ. ಅವರಿಗೆ ಆತಂಕ ಇದೆ ಜೆ ಡಿ ಎಸ್ ಕಾಂಗ್ರೆಸ್ನವ್ರಿಗೆ. ಇಲ್ಲಿ ದೇವೇಗೌಡರು ಬಂದರೆ ಅವ್ರ ಕುಟುಂಬದವ್ರು ಬರ್ತಾರೆ, ಇಲ್ಲಿ ರಾಜಕೀಯನ ಇಲ್ಲಿ ನಮಗಿನ್ನು ಅವರ ಕುಟುಂಬದವ್ರು ಬಂದಿನ ರಾಜಕೀಯ ಮಾಡ್ತಾರೆ. ಮಂಡ್ಯ ಥರ ಯಾವ ಥರ ಆಗಿದೆ ಇವತ್ತು, ರಾಮನಗರ ಜಿಲ್ಲೆ ಯಾವ ಥರ ಆಗಿದೆ ಅಂತೇಳಿ ಆ ಭಯದಲ್ಲಿ ಇವತ್ತು ದೇವೇಗೌಡರನ್ನ ಸೋಸುವಂಥ ಹುನ್ನಾರವನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವರು ಮಾಡಿದ್ದಾರೆ. ಅಲ್ಲಿ 3 ಜನ ಶಾಸಕರಿದ್ದಾರಲ್ಲಪ್ಪ, 3 ಜನ ಶಾಸಕರಿದ್ದಾರೆ. ಒಂದು ವೀರಭದ್ರಯ್ಯನವರು, ಇನ್ನೊಂದು ಇಲ್ಲಿ ಗೌರಿಶಂಕರ್ ಅವರು, 3ನೇದು ಶ್ರೀನಿವಾಸರು. ಈ 3 ಕಡೆ ಲೀಡ್ ಬಂದಾಗ ನೀವು ಒಪ್ಕೊಳ್ರಿ. ಲೋಕಸಭಾ ಚುನಾವಣೆ ಮುಗಿದಿದೆ, ಸಿದ್ದರಾಮಯ್ಯನವರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಜಿ ಟಿ ದೇವೇಗೌಡರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಂದರೆ ಜೆ ಡಿ ಎಸ್ನ 100ಕ್ಕೆ 100 ಸಿದ್ದರಾಮಯ್ಯನ ಕ್ಯಾಂಡಿಡೇಟ್ ವಿಜಯ್ ಶಂಕರ್ನ ಮೈಸೂರಲ್ಲಿ ಸೋಲಿಸೋದು ಖಚಿತ. ಅದೇ ರೀತಿ ನಿಖಿಲ್ನ ಸೋಲಿಸೋದು ಕಾಂಗ್ರೆಸ್ನವರು ಮಂಡ್ಯದಲ್ಲಿ 100ಕ್ಕೆ 100 ಸತ್ಯ. ಇಲ್ಲೂ ಕೂಡ ಜೆ ಡಿ ಎಸ್ನವರು ತುಮಕೂರಲ್ಲೂ ಕೂಡ ದೇವೇಗೌಡರನ್ನ ಬಿಜೆಪಿಯವರಲ್ಲ, ತುಮಕೂರಿನಲ್ಲಿ ಕಾಂಗ್ರೆಸ್ನವರು ಮತ್ತು ಜೆ ಡಿ ಎಸ್ ಅವರು ಇಬ್ಬರೂ ಸೇರಿ ಸೋಲಿಸೋದು ನಿಜ. ಇಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಶಾಸಕರು 1 ರೂಪಾಯಿ ಕೆಲಸ ಮಾಡಲಿಲ್ಲ ಎಲೆಕ್ಷನಲ್ಲಿ. ದೇವೇಗೌಡರನ್ನ ಗೆಲ್ಲಿಸಬೇಕು ಅಂತ ಒಂದು ಸಭೆ ಸಮಾರಂಭ ಕೂಡ ಮಾಡಲಿಲ್ಲ. ಪರಮೇಶ್ವರು ಕೂಡ ಕೊಟ್ಟಿಗೆರೆಯಲ್ಲಿ ಕೂಡ ಯಾವುದೇ ಪ್ರಯತ್ನ ಆಗ್ತಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಸಭೆ ಆಗಲಿ ಸಮಾರಂಭ ಆಗಲಿ ಮಾಡಲಿಲ್ಲ. ಇವೆಲ್ಲ ನೋಡಿದ್ರೆ 100ಕ್ಕೆ 100 ಕಾಂಗ್ರೆಸ್ನವರು ಪ್ಲಾನ್ ಮಾಡಿ ಈ ಸಮ್ಮಿಶ್ರ ಸರ್ಕಾರನ